ಏನಂತನ್ರೀವ ಈಗ ಚೆಕ್ ಮಾಡಿ ಹೋಗ ಇಲ್ಲಿ ಚೆಕ್ ಮಾಡ್ಬೇಕಂತನ್ರೀವ ನಾ ಕಾಲ್ ಮಾಡಿ ಚೆಕ್ ಮಾಡಿ ಚೆಕ್ ಮಾಡ್ತೇನೆ ರೀ ಸಿ ಫ್ಲ್ಯಾಶ್ ಸಿ ಎಸ್ ಫೋರ್ ಹಾಂ 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 ಓಕೆ ಓಕೆ ಹಾಂ ಮಾಡ್ಬೋದು ರೀ ನಾವು ಎಲ್ಲ ಮಾಡ್ಬೋದು ಈಗ ಮಾಡಿ ತರಿಸ್ತೀನಿ ಹಿಂಗೆ ಹಂಗೇನಿಲ್ಲರಿ ಎಲ್ಲಿ ಬೇಕು ಅಲ್ಲಿ ಮಾಡ್ಬೋದು ನೀವು ಈಗ ಪ್ರಾಪರ್ಟೀಸ್ ಒಳಗೆ ಮೊದಲು ಸ್ಟೇಜ್ ಸೈಜ್ ಸೆಟ್ ಮಾಡ್ತೇನೆ ರೀ ಓಕೆ ಪ್ರಾಪರ್ಟೀಸ್ ಡಿಫಾಲ್ಟ್ ಪ್ರಾಪರ್ಟೀಸ್ ಎಡಿಟ್ ಬ್ಯಾನರೇ ಮಾಡಲಿರಿ 850x150 ಹಾಗೆಂದೆನ್ಸೆ ಓಕೆ ಆಮೇಲೆ ಸೈಜ್ ಸೆಟ್ ಮಾಡ್ತಿರಲ್ಲ ಈಗ ಫೈಲ್ ಮೇಲೆ ಕ್ಲಿಕ್ ಮಾಡಿ ಇಂಪೋರ್ಟ್ ಟು ಲೈಬ್ರರಿ ಅಂತ ತಗೋಬೇಕು ಇಂಪೋರ್ಟ್ ಟು ಲೈಬ್ರರಿ ಒಳಗೆ ನಿಮ್ಗೆ ಎಷ್ಟು ಫೋಟೋಸ್ ಆ್ಯಡ್ ಮಾಡೋದೈತಲ್ಲ ಎಲ್ಲ ಫೋಟೋಸ್ ನೀವು ಲೈಬ್ರರಿ ಒಳಗೆ ತೊಗೊಂಡು ಬರಬೇಕದು ಎಲ್ಲ ಫೋಟೋಸ್ ಹಾಂ ಎಲ್ಲ ಫೋಟೋಸ್ ಲೈಬ್ರರಿ ಒಳಗೆ ಇಲ್ಲಿ ಬರ್ತಾವೆ ರೀ ಇಲ್ಲಿ ನೋಡ್ರಿ ಇಲ್ಲಿ ಬಂದವಲ್ಲ ರೀ ಆಮೇಲೆ ನೀವು ಸ್ಟೇಜ್ ಮೇಲೆ ಇಲ್ಲಿ ಐ ಎಮ್ ಎ ಇಮೇಜ್ 1 ಅಂತ ಹಾಕಿ ಲೇಬಲ್ ಹಾಕಿ ಆ ಫೋಟೋ ನೀವು ಸ್ಟೇಜ್ ಮೇಲೆ ತೊಗೋಬೋದು ಹಿಂಗೆ ಹಾಂ ಸಿ ಆ ಫೋಟೋ ಸ್ಟೇಜ್ ಮೇಲೆ ತೊಗೊಂಡು ಕರ್ಸರ್ದಿಂದ ಹಿಂಗೆ ಸೆಲೆಕ್ಟ್ ಮಾಡ್ಕೊರಿ ಎಲ್ಲಿ ಇಡಬೇಕು ಅಲ್ಲಿ ಇಡ್ರಿ ಹ್ಞೂ ಒಂದು ಇದರದ್ದು ಎಕ್ಸಾಂಪಲೇ ತರಿಸ್ತೇನೆ ರೀ ನಿಮ್ಗೆ ಓಕೆ ಆಮೇಲೆ ಇಮೇಜ್ 2 ಇದು ಸೈಜ್ ಬೇರೆ ಐತಲ್ರಿ ಹಿಂಗೆ ಸೆಲೆಕ್ಟ್ ಮಾಡಿ ಪ್ರಾಪರ್ಟೀಸ್ ಒಳಗೆ ನೋಡ್ಕೋರಿ ಸೈಜ್ 300x225 ನೋಡ್ರಿ ಅದು ಅದೇ ಅಷ್ಟೇ ಸೈಜ್ ಆಗಿಬಿಡ್ತೈತೆ ರೀ ಅದು ಹಾಂ ಆಮೇಲೆ ಮತ್ತೆ ಲೈಬ್ರರಿ ಒಳಗೆ ಥರ್ಡ್ ಇಮೇಜ್ ಇದ್ದಿದ್ದು ತೊಗೊಂಡು ಬರ್ರಿ ಸರಿ ಆಮೇಲೆ ಲೈಬ್ರರಿ ಒಳಗೆ ಲಾಸ್ಟ್ ಇಮೇಜ್ ಫೋರ್ತ್ ಇಮೇಜ್ ಎಷ್ಟು ಇಮೇಜ್ ಇದಾವಲ್ಲ ಎಲ್ಲ ಇಮೇಜ್ ನೀವು ಅರೇಂಜ್ ಮಾಡ್ಬೋದು ಸೆಟ್ ಮಾಡ್ಬೋದು ಸೆಟ್ ಮಾಡಿ ಈಗ ರೆಕಾರ್ಡಿಂಗ್ ರಿಸ್ಯೂಮ್ ಮಾಡ್ತೇನೆ ನೋಡ್ರಿ ನಾವು ಸಿ ಇದು ಸೆಲೆಕ್ಟ್ ಮಾಡಿರಲ್ಲ ಈಗ ಥರ್ಡ್ ಇಯರ್ ಒಳಗೆ ಐತ್ರಿ ಅದು ಇಲ್ಲಿ ಇಲ್ಲಿ ಯಾವುದ್ರಿ ಹಾಂ ಇದು ಆಗ್ಲಾಗತ್ತೈತ್ರಿ ಇಲ್ಲ ಅದು ತೆಗ್ದೇನೆ ಸಿ ಓಕೆ ನಾವು ಸಿ ವಾಟ್ ಯು ನೀಡ್ ಟು ಡೂ ಇಸ್ ಸೆಲೆಕ್ಟ್ ಮಾಡ್ತಿರಲ್ಲ ಕಂಟ್ರೋಲ್ ಎಕ್ಸ್ ಕಟ್ ಹೊಸ ಲಿಯರ್ ಒಳಗೆ ಇಲ್ಲಿ ಹಿಂಗೆ ಕ್ಲಿಕ್ ಮಾಡಿ ಪೇಸ್ಟ್ ಅಂತ ಹೊಡಿಬೇಕು ಆ ಲಿಯರ್ ಒಳಗೆ ಬರ್ತೈತಿ ಅದು ಅಂತ ಹಾಂ ನೋಡ್ರಿ ಕರೆಕ್ಟ್ ಎಷ್ಟು ನೀವು ಲಿಯರ್ ಸೆಲೆಕ್ಟ್ ಮಾಡ್ತೀರಿ ಮಾಡಿರಿ ಅದಕ್ಕೇನು ಇಲ್ಲ ಹಾಂ ಸಿ ಅದರೊಳಗೆ ಎಲ್ 1 2 3 4 1 2 3 4 4 ಲಿಯರ್ ಒಳಗೆ 4 ಫೋಟೋಸ್ ಅದಾವೆ ರೀ ಹಾಂ ಈಗ ಅನಿಮೇಷನ್ ಕೊಡಬೇಕಂದ್ರೆ ಮೊದಲು ಎಲ್ಲ ಇಲ್ಲಿ ಲೇಯರ್ ಸೆಲೆಕ್ಟ್ ಮಾಡಿ F5 ಹೊಡಿಬೇಕು ರೀ ಯಾವುದು ಅಂದರೆ ಅದು ಅನಿಮೇಷನ್ ಸಲುವಾಗಿ ಫ್ರೇಮ್ ಕ್ರಿಯೇಟ್ ಮಾಡ್ತೈತೆ ರೀ 100 ತನಕ ಕ್ರಿಯೇಟ್ ಮಾಡ್ತೇನೆ ನೋಡ್ರಿ 100 ಓಕೆ ಈಗ ಫಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಇದು ಮೊದಲು ಬ್ಲಿಂಕ್ ಆಗಬೇಕೇನ್ರಿ ನಿಮ್ಗೆ ಬ್ಲಿಂಕಿಂಗ್ ಮಾಡೋದೈತಿ ಓಕೆ ಬ್ಲಿಂಕಿಂಗ್ ಮಾಡೋದಿದ್ದರೆ ನೀವು ಮೊದಲು ಇಲ್ಲಿ ಕಡಿಮೆ ಫ್ರೇಮ್ ತೊಗೋಬೇಕು 5 ಫ್ರೇಮ್ ಅಷ್ಟೇ ತೊಗೋರಿ ಓಕೆ F6 ಅಂತ ಪ್ರೆಸ್ ಮಾಡ್ಕೋರಿ ಇದರ ಆಮೇಲೆ ಇದರೊಳಗೆ ಡಬಲ್ ಕ್ಲಿಕ್ ಮಾಡಿ ಕ್ಲಾಸಿಕ್ ಕ್ರಿಯೇಟ್ ಮೋಷನ್ ಟ್ವೀನ್ ಫಸ್ಟ್ ಫ್ರೇಮ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ ಇದರ ಮೇಲೆ ಇಲ್ಲಿ ಕ್ಲಿಕ್ ಮಾಡಿರಿ ಪ್ರಾಪರ್ಟೀಸ್ ಒಳಗೆ ಅಲ್ಫಾ ಮೊದಲು 0 ಇಡಬೇಕು ನೀವು ಆಮೇಲೆ ಲಾಸ್ಟ್ ಫ್ರೇಮ್ ಒಳಗೆ ಇಲ್ಲಿ ಮತ್ತು ಅದರ ಮೇಲೆ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ ಒಳಗೆ ಅಲ್ಫಾ ಈಗ ನೀವು 100% ಮಾಡ್ಕೋಬೇಕು ಒಂದೇ ಸಲ ಮಾಡಿರಿ ಇದು ಈಗ ನೋಡಿರಿ ಒಂದೇ ಸಲ ಮಾಡಿರಲ್ಲ ಮತ್ತೆ ಆಗಬೇಕಲ್ರಿ ಅದೇ ಮತ್ತು ಈಗ ಇದು ಟ್ರೈ ಮಾಡಿರಿ ಕಾಪಿ ಪೇಸ್ಟ್ ಮಾಡೋದು ಕಾಪಿ ಫ್ರೇಮ್ಸ್ ಈಗ ಸ್ವಲ್ಪ F6 ಅಂತ ಇಲ್ಲಿ ಪ್ರೆಸ್ ಮಾಡಿ 10 ತನಕ F6 ಇಲ್ಲಿ ಹಿಂಗೆ ಪೇಸ್ಟ್ ಮಾಡೋದು ಟ್ರೈ ಮಾಡ್ಕೋರಿ ನಾವು ಸಿ ಇಲ್ಲ ಬರಂಗಿಲ್ಲ ಹಾಂ ಇನ್ಸರ್ಟ್ ಕೀ ಫ್ರೇಮ್ ಪೇಸ್ಟ್ ಫ್ರೇಮ್ಸ್ ನೋಡ್ರಿ ನೋಡ್ರಿ
ಅಲ್ಲ ಎಂಟರ್ ಹೊಡೀರಿ ಗೊತ್ತಾಗ್ತೈತಿ. ನೋಸಿ ಸ್ವಲ್ಪ ಗ್ಯಾಪ್ ಕೊಡ್ಬೇಕು, ನಾ ಎಫ್ ಐ ಯು ಅಂತ ಪ್ರೆಸ್ ಮಾಡಿ ನೀವು ಗ್ಯಾಪ್ ಕೊಡ್ಬೋದು. ಓಕೆ, ಎಫ್ ಐ ಯು, ಎಫ್ ಐ ಯುದಿಂದ ಜಾಸ್ತಿ ಇನ್ಸರ್ಟ್ ಮಾಡ್ತೈತಿರಿ ಅದು ಫ್ರೇಮ್. ಎಫ್ ಐ ಯು ನೋಸಿ ಅದಲ್ಲ ಬ್ಲಿಂಕ್ ಆಗ್ಲಕತ್ತೈತಲ್ಲ ಈಗ ನೋಡ್ರಿ. ಸಿ ಎಂಟರ್ ಅಂದಲ್ಲ, ಈಗ ಮತ್ತೆ ಕಾಪಿ ಮಾಡಬೇಕಂದ್ರೆ ಇದು ಫಿಫ್ಟೀನ್ದಿಂದ ಸ್ಟಾರ್ಟ್ ಮಾಡಿರಿ. ಕರೆಕ್ಟ್ ಫಿಫ್ಟೀನ್ದಿಂದ ಸ್ಟಾರ್ಟ್ ಮಾಡ್ತೀರಲ್ಲ, ಫಿಫ್ಟೀನ್ ಟು ಟ್ವೆಂಟಿ, ಟ್ವೆಂಟಿ ಫ್ರೇಮ್, ಲೆವೆನ್ ಟ್ವೆಲ್, ಟ್ವೆಲ್ ಫ್ರೇಮ್ ಅದಾವ್ರಿ. ಈ ಪೂರ್ತಿ ಫ್ರೇಮ್ಸ್ ಮತ್ತೆ ಕಾಪಿ ಮಾಡ್ಕೋರಿ. ಕಾಪಿ ಫ್ರೇಮ್ಸ್, ಕಾಪಿ ಫ್ರೇಮ್ಸ್ ಅಂತ ತಗೊಂಡು ಈಗ ಮತ್ತು ಫೈವ್ ಫ್ರೇಮ್ ಬಿಡ್ರಿ ಇಲ್ಲಿ ಸೆಂಟ್ರ್ ಒಳಗೆ. ಎಫ್ ಸಿಕ್ಸ್ ಮತ್ತು ಥರ್ಟಿ ಫಾರ್ಟಿ ತನಕ ತಗೋರಿ, ಮತ್ತು ಎಫ್ ಸಿಕ್ಸ್ ಇಲ್ಲ ಥರ್ಟಿ ಫೈವ್ ತನಕ ತಗೋರಿ ಸಾಕು. ಓಕೆ, ಎಫ್ ಸಿಕ್ಸ್ ಈಗ ಮತ್ತೆ ಡಬಲ್ ಕ್ಲಿಕ್ ಮಾಡಿ ಇದಕ್ಕೆ ಪೇಸ್ಟ್ ಫ್ರೇಮ್ಸ್ ಅಂತ ತಗೋರಿ. ಸಿ ಮತ್ತೆ ಪೇಸ್ಟ್ ಆಗ್ತೈತ್ರಿ. ಎಂಟರ್. ಈಗ ನೋಡ್ರಿ, ಈಗ ಹೊಸ ಮಾಡಬೇಕು, ನೀವೇ ಮಾಡಬೇಕಂದ್ರೆ ಎಫ್ ಸಿಕ್ಸ್ ಅಂತ ಪ್ರೆಸ್ ಮಾಡಿ, ಫೈವ್ ಫಿಫ್ಟಿ ತನಕ ಮತ್ತು ಎಫ್ ಸಿಕ್ಸ್ ಪ್ರೆಸ್ ಮಾಡಿ, ಫಸ್ಟ್ ಒಳಗೆ ಇಲ್ಲಿ ಕ್ರಿಯೇಟ್ ಡಬಲ್ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಕ್ರಿಯೇಟ್ ಕ್ಲಾಸಿಕ್ ಟ್ವೀನ್ ಅಂತ ತಗೋಬೇಕು. ಫಸ್ಟ್ ಫ್ರೇಮ್ ಒಳಗೆ ಇಮೇಜ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ, ಪ್ರಾಪರ್ಟೀಸ್ ಒಳಗೆ ನೀವು ಅಲ್ಫಾ ಮೊದಲು ಝೀರೋ ಮಾಡಿ, ಲಾಸ್ಟ್ ಫ್ರೇಮ್ ಒಳಗೆ ಮತ್ತು ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ ಅಲ್ಫಾ 100% ತಗೋಬೇಕು. ಹಾಂ ಹೌದು, ಒಂದೇ ಒಂದು ಫೋಟೋದು ಮಾಡೋಣಲ್ರಿ. ಎಲ್ಲ ನೋಡ್ರಿ, ಸಿ ಇಲ್ಲಿ ಫ್ರೇಮ್ ಜಾಸ್ತಿ ಕೊಡ್ಬೇಕು ನೀವು. ಎಷ್ಟು ನೀವು ಫ್ರೇಮ್ ಜಾಸ್ತಿ ಕೊಡ್ತೀರಲ್ಲ ಅಷ್ಟು ಅದು ಸ್ಲೋ ಮತ್ತು ಸ್ಪೀಡ್ ಆಗ್ತೈತ್ರಿ. ಅದು ಎಲ್ಲ ನೀವು ಮಾಡಬೇಕಂತ ಇದು ಹೇಳಕತ್ತೇನೆ ರೀ. ನೀವು ಚಲೋ ಬ್ಯಾನರ್ಸ್ ರೆಡಿ ಮಾಡಬೇಕು. ಓಕೆ, ಬ್ಯಾನರ್ ತ್ರೀ ಸೇವ್ ಮಾಡೋಣ ನೋಡ್ರಿ. ನಾವು ಈಗ ಇದು ಎಲ್ಲ ಒನ್ ಬೈ ಒನ್ ನೀವು ಮಾಡ್ಕೋತ ಹೋಗ್ಬೇಕು, ಟಫ್ ಆಗ್ತೈತಿ. ಮತ್ತು ನೀವು ಫ್ಲ್ಯಾಶ್ ಕಲಿಬೇಕಂದ್ರೆ ಅಷ್ಟು ಮಾಡಬೇಕು ನಾವು. ಈಗ ನೋಡ್ರಿ, ಕಂಟ್ರೋಲ್ ಎಂಟರ್. ಈಗ ಇದೂ ಬ್ಲಿಂಕ್ ಮಾಡ್ಬೋದು ನಾವು. ನಾಲ್ಕು ಬಾಕ್ಸ್ ಹಾಕೇನ್ರಿ ಅಸೆ. ಈಗ ನೋಡ್ರಿ, ಕಂಟ್ರೋಲ್ ಎಂಟರ್, ಒನ್ ಟೂ ತ್ರೀ ಫೋರ್. ಹಾಂ ಅಂದಲ್ಲ, ಸೊ ಹಾಂ ಸೊ ಈಗ ಮತ್ತೆ ನೀವು ಈಗ ಸೆಕೆಂಡ್ಗೆ ಮಾಡಬೇಕಂದ್ರೆ ಫಸ್ಟ್ ಒಳಗೆ ಇಲ್ಲೇ ಎಫ್ ಸಿಕ್ಸ್ ಅಂತ ತಗೋಬೇಕ್ರಿ ಇಲ್ಲಿ. ಇಲ್ಲ ಆಲ್ಟರ್ನೇಟಿವ್ ಈ ಆದಮೇಲೆ ಇದು ಬ್ಲಿಂಕ್ ಆಗಬೇಕಲ್ರಿ, ಎಫ್ ಸಿಕ್ಸ್ ಇಲ್ಲಿ ತಗೋರಿ. ಆಮೇಲೆ ಅದು ಅರ್ಧ ಆಗಬೇಕ್ರಿ, ಅರ್ಧ ಆದಮೇಲೆ ಇಲ್ಲಿ ಎಫ್ ಸಿಕ್ಸ್ ಅಂತ ಕ್ರಿಯೇಟ್ ಮಾಡ್ಕೋರಿ. ಇದು ಸೆಕೆಂಡ್ ಫೋಟೋಗೆ ಕ್ಲಿಕ್ ಮಾಡೇನ್ರಿ ನಾ. ಓಕೆ, ಇದರೊಳಗೆ ಸೆಂಟರ್ ಒಳಗೆ ರೈಟ್ ಡಬಲ್ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಕ್ರಿಯೇಟ್ ಕ್ಲಾಸಿಕ್ ಟ್ವಿನ್. ಫಸ್ಟ್ ಒಳಗೆ ಫ್ರೇಮ್ ಇಲ್ಲಿ ಕ್ಲಿಕ್ ಮಾಡಿ, ಇಮೇಜ್ ಮೇಲೆ ಪ್ರಾಪರ್ಟೀಸ್ ಒಳಗೆ ಅಲ್ಫಾ ತಗೊಂಡು ಝೀರೋ ಕೊಡ್ರಿ ಅಲ್ಫಾ. ಓಕೆ, ಈಗ ನೆಕ್ಸ್ಟ್ ಲಾಸ್ಟ್ ಫ್ರೇಮ್ ಒಳಗೆ ಕ್ಲಿಕ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತು ಪ್ರಾಪರ್ಟೀಸ್ ಒಳಗೆ ಅಲ್ಫಾ 100% ಕೊಡ್ರಿ. ಓಕೆ, ಈಗ ಅದು ಅಲ್ಟ್ ನೋಡ್ರಿ, ಅದು ಆದಮೇಲೆ ಇದು ಆಗ್ತೈತಿ ಅದಲ್ಲ. ಸಿ ಪೂರ್ತಿ ರೆಡಿನೇ ಮಾಡಿಬಿಡೋಣ್ರಿ. ಓಕೆ, ನಾವು ಈಗ ಇದು ಕಾಪಿ ಮಾಡ್ಕೋತೀನಿ ರೀ, ಹತ್ತು ಸಲ ಮಾಡೋದು ಬೇಡ. ರೈಟ್ ಕ್ಲಿಕ್ ಕಾಪಿ ಫ್ರೇಮ್ಸ್, ಮತ್ತು ನಿಮ್ಗೆ ಎಲ್ಲಿ ಅನಿಮೇಷನ್ ಮತ್ತು ಈ ಬ್ಲಿಂಕಿಂಗ್ ಮತ್ತು ಎಲ್ಲಿ ಆಗಬೇಕಲ್ಲ ಅಲ್ಲಿ ಮತ್ತು ಹಿಂಗೆ ಕ್ಲಿಕ್ ಮಾಡಿ ಎಫ್ ಸಿಕ್ಸ್ ಅಂತ ಆಗ್ಬೇಕು ರೀ. ಫೈವ್ ಟು ಟೆನ್ ಬರೀ 10 ಫ್ರೇಮ್ ಅದಾವೆ ರೀ, 20 30 ಇಲ್ಲಿ ತನಕ ಸಾಕಲ್ರಿ, 10 ಫ್ರೇಮ್ ಅಷ್ಟೇ ಸಾಕು ರೀ ನನಗೆ. ಓಕೆ, ಎಫ್ ಸಿಕ್ಸ್ ಅಂತ ಪ್ರೆಸ್ ಮಾಡಿ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಹಿಂಗೆ ಫ್ರೇಮ್. ನೀವು ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಫ್ರೇಮ್ಸ್ ಅಂತ ಹೇಳ್ರಿ ನೋಡ್ರಿ, ಹೌದಲ್ಲ. ಮತ್ತೀಗ 40ದಿಂದ ಇಲ್ಲಿಂದ ಕ್ರಿಯೇಟ್ ಮಾಡ್ತೇನೆ ರೀ. ಎಫ್ ಸಿಕ್ಸ್ 40 50 ಇಲ್ಲಿ 50 ಆಗ್ತಾವ್ರಿ, ಡಬಲ್ ಕ್ಲಿಕ್ ಮಾಡಿ ಪೇಸ್ಟ್ ಫ್ರೇಮ್ಸ್ ನೋಡ್ರಿ, ಚೆಕ್ ಮಾಡೋಣ್ರಿ. ಈಗ ನೋಡ್ರಿ, 50ದಿಂದ ಮತ್ತು ಅನಿಮೇಷನ್ ಆಗ್ಬೇಕ್ರಿ. ಎಫ್ ಸಿಕ್ಸ್ 56 ಎಫ್ ಸಿಕ್ಸ್ ಹಾಂ ಹಾಂ ನಿಂದರ್ತೈತ್ರಿ ಪೇಸ್ಟ್ ಫ್ರೇಮ್ಸ್.
ಇಲ್ಲ ಸೇವ್ ಮಾಡ್ಕೊರಿ ಕಂಟ್ರೋಲ್ ಎಂಟರ್ ಈಗ ಮತ್ತೆ ಥರ್ಡ್ ಫ್ರೇಮ್ ಮೇಲೆ ಕ್ಲಿಕ್ ಮಾಡ್ರಿ ಥರ್ಡ್ ಇಮೇಜ್ ಮೇಲೆ ಅದರದ್ದು ಅನಿಮೇಷನ್ ಇಲ್ಲಿ ಸೆಂಟ್ರ್ ಒಳಗೆ ಬರಬೇಕಂದ್ರೆ ಇಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತೇನೆ ರೀ ಇದು ಹೋಗಬಾರ್ದು ಇದು ಬರಬಾರ್ದು ಸೆಂಟ್ರ್ ಒಳಗೆ ಎಫ್ ಸಿಕ್ಸ್ ಅಂತ ಪ್ರೆಸ್ ಮಾಡಿ ಫೈವ್ ಟೆನ್ ಫ್ರೇಮ್ ತಗೋರಿ ಎಫ್ ಸಿಕ್ಸ್ ಡಬಲ್ ಕ್ಲಿಕ್ ಮಾಡಿ ಕ್ರಿಯೇಟ್ ಕ್ಲಾಸಿಕ್ ಟ್ವಿನ್ ಫಸ್ಟ್ ಒಳಗೆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ ಅಲ್ಫಾ ಮೊದಲು ಝೀರೋ ಇಡ್ರಿ ಲಾಸ್ಟ್ ಒಳಗೆ ಮತ್ತೆ ಕ್ಲಿಕ್ ಮಾಡಿ ಇಮೇಜ್ ಮೇಲೆ ಕ್ಲಿಕ್ ಮಾಡಿರಿ ಪ್ರಾಪರ್ಟೀಸ್ ಅಲ್ಫಾ ಹಂಡ್ರೆಡ್ ತಗೋರಿ ಆಮೇಲೆ ಈಗ ಚೆಕ್ ಮಾಡ್ಕೋರಿ ಸಿ ಈಗ ಮತ್ತೆ ನೀವು ಗ್ಯಾಪ್ ತಗೋರಿ ಇಲ್ಲಿಂದ ಗ್ಯಾಪ್ ತಗೊಂಡು ಕಾಣಿಸ್ತೈತ್ರಿ ಅದಕ್ಕೇನಿಲ್ಲ ಕಾಣಿಸ್ತೈತ್ರಿ ಇದು ಡಿಸೈನ್ ಐತ್ರಿ ನನ್ನ ಕಾನ್ಸೆಪ್ಟ್ ಐತಿ ನೀವು ಯಾವುದು ಕಾನ್ಸೆಪ್ಟ್ ಯೂಸ್ ಮಾಡ್ತೀರಿ ಮಾಡಿರಿ ನಾವು ಸಿ ಎಫ್ ಸಿಕ್ಸ್ ಅಂತ ತಗೊಂಡು ಮತ್ತು ಎಫ್ ಸಿಕ್ಸ್ ಡಬಲ್ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಕ್ರಿಯೇಟ್ ಕ್ಲಾಸಿಕ್ ಟ್ವಿನ್ ಫಸ್ಟ್ ಫ್ರೇಮ್ ಒಳಗೆ ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಅಲ್ಫಾ ಝೀರೋ ಇರಬೇಕು ಲಾಸ್ಟ್ ಫ್ರೇಮ್ ಒಳಗೆ ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ ಅಲ್ಫಾ ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ಈಗ ಇಲ್ಲಿ ಬರ್ರಿ ಸ್ವಲ್ಪ ಎಫ್ ಸಿಕ್ಸ್ ಮತ್ತು ಎಫ್ ಸಿಕ್ಸ್ ಈ ಫ್ರೇಮ್ ಕಾಪಿ ಮಾಡಿಬಿಡ್ರಿ ಈಗ ಓಕೆ ಈ ಒಂದ್ಸಲ ಕ್ರಿಯೇಟ್ ಮಾಡೋದು ಗೊತ್ತಾಯ್ತಲ್ಲ ನಿಮ್ಗೆ ಈಗ ಕಾಪಿ ಮಾಡ್ಕೊರಿ ಕಾಪಿ ಫ್ರೇಮ್ಸ್ ಇಲ್ಲಿ ಪೇಸ್ಟ್ ಮಾಡ್ಕೊರಿ ಪೇಸ್ಟ್ ಫ್ರೇಮ್ಸ್ ಮತ್ತು ಇಲ್ಲಿಂದ ಎಫ್ ಸಿಕ್ಸ್ ಅಂತ ಪ್ರೆಸ್ ಮಾಡಿ ಇಲ್ಲಿ ಒಂದು ಎಫ್ ಸಿಕ್ಸ್ ಟೆನ್ ಟೆನ್ ಫ್ರೇಮ್ಸ್ ಮತ್ತು ಪೇಸ್ಟ್ ಫ್ರೇಮ್ಸ್ ನೋಡ್ರಿ ಮತ್ತು ಇಲ್ಲಿಂದ ಕಾಪಿ ಮಾಡಿ ಎಫ್ ಸಿಕ್ಸ್ ಇಲ್ಲಿ ಇಲ್ಲಿ ತನಕ ಎಫ್ ಸಿಕ್ಸ್ ಪೇಸ್ಟ್ ಫ್ರೇಮ್ಸ್ ಸೇವ್ ಮಾಡಿರಿ ರನ್ ಮಾಡಿರಿ ನೋಡ್ರಿ ಸೆಂಟರ್ ಒಳಗೆ ಟೈಟಲ್ ನೀವು ಹಾಕ್ಬೋದು ಯಾವುದು ಅದಕ್ಕೆ ಹಂಗಾಗಬೇಕಂತ ಇದು ಸೆಂಟರ್ ಒಳಗೆ ಕೊಟ್ಟೇನೆ ರೀ ನಾ ಹಾಂ ಎಲ್ಲ ಕೂಡಿ ಆದರೆ ಚಲೋ ಕಾಣಿಸಂಗಿಲ್ಲ ಇಫೆಕ್ಟ್ ಬರೋಂಗಿಲ್ಲ ಹೌದಲ್ಲ ಅಲ್ಲಿ ಈಗ ಲಾಸ್ಟ್ ಮಾಡ್ತೀನಿ ನೋಡಿರಿ ಸೆಲೆಕ್ಟ್ ಮಾಡಿ ಮೊದಲು ಸೆಂಟ್ರದಿಂದ ಸ್ಟಾರ್ಟ್ ಆಗಬೇಕು ಎಫ್ ಸಿಕ್ಸ್ ಅಂತ ತಗೊಂಡು ಎಫ್ ಸಿಕ್ಸ್ ಡಬಲ್ ಕ್ಲಿಕ್ ಮಾಡಿ ಕ್ರಿಯೇಟ್ ಕ್ಲಾಸಿಕ್ ಟ್ವಿನ್ ಫಸ್ಟ್ ಮೇಲೆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ ಅಲ್ಫಾ ಝೀರೋ ಇರಬೇಕು ಮೊದಲು ಆಮೇಲೆ ಲಾಸ್ಟಿಗೆ ಅದರ ಮೇಲೆ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ ಅಲ್ಫಾ ಹಂಡ್ರೆಡ್ ಆಗಬೇಕು ಈಗ ಹಂಡ್ರೆಡ್ ಈಗ ಇದೇ ಕಾಪಿ ಮಾಡ್ಕೋದು ಹೋಗ್ರಿ ಅದಕ್ಕೇನಿಲ್ಲ ಓಕೆ ಕಾಪಿ ಫ್ರೇಮ್ಸ್ ಇಲ್ಲಿಂದ ಆಗಬೇಕೀಗ ಇಲ್ಲಿಂದ ಎಫ್ ಸಿಕ್ಸ್ ಎಫ್ ಸಿಕ್ಸ್ ಪೇಸ್ಟ್ ಫ್ರೇಮ್ಸ್ ಎಫ್ ಸಿಕ್ಸ್ ಎಫ್ ಸಿಕ್ಸ್ ಪೇಸ್ಟ್ ಫ್ರೇಮ್ಸ್ ಎಫ್ ಸಿಕ್ಸ್ ಎಫ್ ಸಿಕ್ಸ್ ದೊಡ್ಡೈತೆ ನೋಡ್ರಿ ಇದು ಪೇಸ್ಟ್ ಫ್ರೇಮ್ಸ್ ಎಫ್ ಸಿಕ್ಸ್ ಎಫ್ ಸಿಕ್ಸ್ ಪೇಸ್ಟ್ ಫ್ರೇಮ್ಸ್ ಇದು ಎಲ್ಲ ಎಫ್ ಸಿಕ್ಸ್ ಮಾಡಿರಿ ಇಲ್ಲಿ ಕ್ಲಿಕ್ ಮಾಡಿ ಎಫ್ ಸಿಕ್ಸ್ ಅಂತ ಹೇಳ್ರಿ ಕರೆಕ್ಟ್ ಈಕ್ವಲ್ ಇರಬೇಕು ಅದು ಎಲ್ಲ ಚಲೋ ಕಾಣಿಸುತ್ತೆ ರೀ ಸೇವ್ ಮಾಡಿ ಔಟ್ಪುಟ್ ತಗೋರಿ ಈಗ ಫ್ಲ್ಯಾಶ್ ಒಳಗೆ ಹಾಕ್ಬಿಡಿ ನಿಮ್ಮ ವೆಬ್ಸೈಟ್ ಒಳಗೆ ಹಾಕ್ಬಿಡ್ರಿ ಅಡ್ವರ್ಟೈಸ್ಮೆಂಟ್ ರೆಡಿ ಆಯಿತು ಹಾಂ ಹಾಂ ಬರ್ತೈತ್ರಿ ಇದು ಒಂದು ಆದಮೇಲೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು ನೀವು ಇದು ಆ್ಯನಿಮೇಷನ್ ಇಲ್ಲಿ ಎಫ್ ಐ ಯು ಅಂತ ಇಲ್ಲಿಂದ ಸ್ಟಾರ್ಟ್ ಹಾಕಿ ಮಾಡ್ಕೋಬೇಕು ಅದು ಆದಮೇಲೆ ಅದು ಬರ್ತೈತಿ ಈಗ ನೋಡ್ರಿ ಅದು ಆದಮೇಲೆ ಇದು ಸ್ಟಾರ್ಟ್ ಆಗಬೇಕು ಹ್ಞೂ ಕರೆಕ್ಟ್ ಹಿಂಗೆ ನೀವು ಸ್ಪೇಸ್ ಕೊಡಬೇಕು ಅದು ಯಾವಾಗ ಎಲ್ಲಿ ಎಂಡ್ ಆಗ್ತೈತಿ ಅಲ್ಲಿಂದ ಸ್ಟಾರ್ಟ್ ಆಗ್ತೈತಿ ಅದು ಈಗ ನೋಡ್ರಿ ಇಲ್ಲಿಂದ ಸ್ಟಾರ್ಟ್ ಆಗಬೇಕು ಹ್ಞೂ ಈಗ ಸೇವ್ ಮಾಡ್ಕೋರಿ ಕಂಟ್ರೋಲ್ ಎಂಟರ್ ಇದು ಆದಮೇಲೆ ಇದು ಬರ್ತೈತಿ ಈಗ ನೋಡ್ರಿ ಇದು ಸೆಂಟ್ರ್ ಒಳಗೆ ಐತ್ರಿ ಅದು ಓಕೆ ಅದು ಎಲ್ಲ ನೀವು ಸೆಟ್ ಮಾಡ್ಕೋಬೇಕು ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಇದು ಒಂದು ಟೂ ತ್ರೀ ಫೋರ್ ಒನ್ ಟೂ ತ್ರೀ ಫೋರ್ ಎಲ್ಲ ಒಂದು ಆದಮೇಲೆ ಒಂದು ಬರಬೇಕಂತ ನೀವು ಸೆಟ್ ಮಾಡಿ ಆಮೇಲೆ ಇಲ್ಲಿ ಕ್ಲಿಕ್ ಮಾಡಿ ಹಾಂ ಮಾಡ್ಬೋದು ರೀ ಎಲ್ಲ ಮಾಡ್ಬೋದು ಸಿ ಕಂಟ್ರೋಲ್ ಎಂಟರ್ ಸೆಕೆಂಡ್ ಆಯ್ತು ಥರ್ಡ್ ಫೋರ್ತ್ ಸಿ ಹಾಂ ಅದೆಲ್ಲ ಹ್ಞೂ ಹಾಂ ನೀವು ಸೆಟ್ ಮಾಡ್ಕೋರಿ ನಂಬರ್ಸ್ ಹಾಂ ಇದು ಎಲ್ಲ ಫ್ರೇಮ್ ಬ್ಯಾಡ್ ಅಂದರೆ ಕಂಟ್ರೋಲ್ ಝೆಡ್ ರಿವರ್ಸ್ ಮಾಡ್ತೀನಿ ರೀ ನಾ
right click, remove frames, right click, remove frames, select ಮಾಡಿ ಅದು ರಿಮೂವ್ ಮಾಡ್ಕೊರಿ. ಸೇ ಇದು ಫ್ರೇಮ್ ಬ್ಲ್ಯಾಂಕ್ ಫ್ರೇಮ್ಸ್ ಎಲ್ಲ ರಿಮೂವ್ ಮಾಡ್ಕೊರಿ. ಸೆಂಟರ್ ಒಳಗೆ ಬರ್ತಾವ್ರಿ. ಆಮೇಲೆ ಇದು ಈಕ್ವಲ್ ಆನ ಅಲೈನ್ಮೆಂಟ್ ಈಕ್ವಲ್ ಮಾಡ್ಕೊರಿ. F5U. ಸೇ ಸೊ ಈಗ ನೀವು ಬ್ಯಾನರ್ ಅಟ್ಯಾಚ್ ಮಾಡ್ಬೋದು. ಇದು ದಪ್ಪ ಆಗ್ತೈತೆ ರೀ. ಇದು ತಿಳಿತಲ್ರಿ 15 ಮಿನಿಟ್ ಸ್ಟಾಪ್.